ಇವತ್ತು ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಅನ್ನುವಂತಹ ಒಂದು ಸಂಘಟನೆಯನ್ನು ಈಗಾಗಲೇ ರಿಜಿಸ್ಟರ್ ಮಾಡಿಸಿ ಆ ಸಂಘಟನೆಯನ್ನು ಶುರು ಮಾಡಿ ರಾಜ್ಯಾದ್ಯಂತ ಅದನ್ನು ವಿಸ್ತರಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಸಂಘಟನೆಯ ಮುಖ್ಯ ಉದ್ದೇಶ ಸಾಮಾಜಿಕ ಜಾಲತಾಣಗಳಲ್ಲಿ ಅನವಶ್ಯಕವಾಗಿ ಕೆಲವರು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಜರಿಯುವಂಥ ಸನ್ನಿವೇಶಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಯಾಕೆ ನಾನು ಸೋಷಿಯಲ್ ಮೀಡಿಯಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮುಖ್ಯಸ್ಥನಾಗಿ ಹೆಚ್ಚಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಆ ಥರದ್ದು ಎಲ್ಲ ನಾವು ನೋಡಿದ್ದಿದ್ದೇ ಇದೆ. ಯಾಕೆಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಜ್ಜನ, ಸರಳ ಮತ್ತು ಒಳ್ಳೆ ವ್ಯಕ್ತಿತ್ವ ಇರುವಂಥ ರಾಜಕಾರಣಿ, ಅದ್ರ ಜೊತೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ವ್ಯಕ್ತಿ ಅನ್ನೋದನ್ನ ನಾನು ಮೊದಲೇ ಹೇಳಿದ್ದೀನಿ. ಅನವಶ್ಯಕ ಗೊಂದಲಗಳನ್ನ ಸೃಷ್ಟಿ ಮಾಡೋದು ಅಥವಾ ನಿಂದಿಸುವಂಥ ಈ ಥರದ ಯಾವುದಾದ್ರೂ ಕಾರ್ಯಗಳಾದಾಗ ನಮ್ಮ ಸೈನ್ಯ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಅದ್ರ ಜೊತೆಗೆ ನಮಗೆ ಇನ್ನೂ ಸಹ ಸಾಮಾಜಿಕವಾಗಿ ನ್ಯಾಯ ಸಿಕ್ಕಿಲ್ಲ. ಯಾಕೆಂದರೆ ನಾವು ಅಂದ್ಕೊಂಡಿದ್ದು ಅವರು ಮುಖ್ಯಮಂತ್ರಿ ಆಗ್ತಾರಂತೆ ಬಿಟ್ಟು ನಮ್ಮ ಹೋರಾಟ ಅವರು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಾವು ಯಾವಾಗಲೂ ಬಯಸಿದ್ವಿ. ಅವರು ಆ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತ ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ. ಮುಂಬರೋ ಇವತ್ತೇನೋ ಸಮ್ಮಿಶ್ರ ಸರ್ಕಾರ ಆಗಿದೆ, ಇವತ್ತು ನಡೀತಾ ಇದೆ, ಇವತ್ತು ನಾವು ಅದರ ಬೇಡಿಕೆಗಳನ್ನ ಈ ಕ್ಷಣಕ್ಕೆ ಇಡೋದಕ್ಕೆ ಆಗಲಿಲ್ಲ ಅಂದ್ರೂ ಮುಂದಿನ ದಿನದಲ್ಲಿ, ಯಾಕೆಂದರೆ ಅವರು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನನ ತ್ಯಾಗ ಮಾಡಿದ್ದಾರೆ. ಮೊದಲೇ 13 ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದು ಆ ಬಾರಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತ್ತು. ಈ ಬಾರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಗೃಹ ಮಂತ್ರಿಗಳಾಗಿದ್ದಾರೆ. ಬಟ್ ಅವರಿಗೆ ಇನ್ನೂ ರಾಜಕೀಯವಾಗಿ ಹೆಚ್ಚಿನ ಬಲ ಸಿಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಸಂಘಟನೆ ಅವರ ಬೆನ್ನೆಲುಬಾಗಿ ಯಾವಾಗಲೂ ಅವರ ಪರವಾಗಿ ನಾವು ಅವರ ಜೊತೆ ನಿಂತು ಎಲ್ಲ ಹೋರಾಟಗಳನ್ನ ನಾವು ಮಾಡ್ತೀವಿ. ಇಲ್ಲ ಅದನ್ನು ಮಾಡಿ ಇವಾಗ ಬಂದಾಗ ನಾನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ತುಮಕೂರಿಗೆ ಜಿಲ್ಲಾಧ್ಯಕ್ಷನ ಮಾಡಬೇಕು ಅಂದ್ಕೊಂಡು ನಾಗರಾಜ್ ಅವ್ರನ್ನ ವ್ಯಕ್ತಿತ್ವದ ಬಗ್ಗೆ ಮಾತ್ರ ಮಾಡ್ತಿರೋದು ಇಲ್ಲ ಎಲ್ಲ ಎಲ್ಲ. ಆಮೇಲೆ ಮೇಯ್ನ್ ಆಗಿ ಇದು ಒಂದೇ ಜಾತಿ ಇಲ್ಲ, ಪ್ರತಿಯೊಂದು ಜಾತಿ ಎಲ್ಲ ಜನಾಂಗದವ್ರಿಗೂ ನಾವು ಜನಾಂಗದವ್ರನ್ನ ಸೇರಿಸ್ಬಿಟ್ಟು ಈ ಸಂಘಟನೆ ಮಾಡ್ತಿರೋದು. ಯಾವುದೇ ಒಂದು ಜಾತಿ ಸೀಮಿತ ಅಲ್ಲ, ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದನ್ನ ಸರ್ ಇನ್ನೊಂದು ನಾವು ನಮ್ಮ ಶ್ರೀನಿವಾಸ್ ಅವರು ಸರ್